ನಾವು ಮೊನ್ನೆಷ್ಟೇ ಸುದ್ದಿಯನ್ನ ಮಾಡಿದ್ವಿ, ನಕಲಿ ಕ್ಲಿನಿಕ್ ಹಾವಳಿ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ನಕಲಿ ಕ್ಲಿನಿಕ್ ಒಂದ್ ಕಡೆಗೆ ನಕಲಿ ವೈದ್ಯರು ಕೂಡ ಇಲ್ಲಿ ಹೆಚ್ಚಾಗ್ತಾ ಇದ್ದಾರೆ ಎನ್ನುವಂಥದ್ದು ನಾವು ಸುದ್ದಿಯನ್ನ ಅಮೋಘ್ ಟಿವಿಯಲ್ಲಿ ಬಿತ್ತರಿಸಿದ್ವಿ. ಈ ಕುರಿತಾಗಿ ಎಚ್ಚೆತ್ತುಕೊಂಡಂತಹ ಆರೋಗ್ಯ ಇಲಾಖೆ ಹಾಗೂ ಪೊಲೀಸರು ನಕಲಿ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿದ್ದಾರೆ. ಈ ಕುರಿತು ಬ್ರೇಕಿಂಗ್ ಲಭ್ಯ ಆಗ್ತಿದೆ ನೋಡಿ. ಅಮೋಘ್ ಟಿವಿ ವರದಿಗೆ ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯನ್ನ ನಾವೀಗ ನಿಮ್ ಮುಂದೆ ಇಡ್ತಾ ಇದೀವಿ. ಕಳೆದ ಆರು ದಿನಗಳ ಹಿಂದೆ ಅಮೋಘ್ ಟಿವಿಯಲ್ಲಿ ಸುದ್ದಿಯನ್ನ ಬಿತ್ತರಿಸಿದ್ವಿ, ನಕಲಿ ಕ್ಲಿನಿಕ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಸುದ್ದಿಯನ್ನ ನಾವು ಬಿತ್ತರಿಸಿದ್ವಿ. ಇದಕ್ಕೆ ಎಚ್ಚೆತ್ತುಕೊಂಡಂತಹ ಆರೋಗ್ಯ ಇಲಾಖೆ ಹಾಗೂ ಪೊಲೀಸರು ಕೂಡ ದಾಳಿ ನಡೆಸಿದ್ದಾರೆ ನಕಲಿ ಕ್ಲಿನಿಕ್ಗಳ ಮೇಲೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿತ್ತು. ನಕಲಿ ವೈದ್ಯ ಮಧುಸೂದನ್ ಎನ್ನುವ ವ್ಯಕ್ತಿ ನಡೆಸ್ತಾ ಇದ್ದಂತಹ ನಮ್ಮ ಕ್ಲಿನಿಕ್ ಹೆಸರಿನಲ್ಲಿ ಕ್ಲಿನಿಕ್ ನಡೆಸ್ತಾ ಇದ್ರು. ನಕಲಿ ದಾಖಲೆಗಳೊಂದಿಗೆ ಕ್ಲಿನಿಕ್ ನಡೆಸ್ತಾ ಇದ್ದ ನಕಲಿ ವೈದ್ಯ ಮಧುಸೂದನ್ ತಾಲೂಕು ವೈದ್ಯಾಧಿಕಾರಿ ವಿಶ್ವನಾಥ್ ರೆಡ್ಡಿ, ಎಸ್ಐ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಒಂದು ದಾಳಿಯನ್ನ ಇಲ್ಲಿ ನಡೆಸಲಾಗಿರುತ್ತೆ. ನಕಲಿ ಕ್ಲಿನಿಕ್ ಸೀಜ್ ಮಾಡಿ ಔಷಧಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಕೆಪಿಎಂಎ ಆಕ್ಟ್ ಪ್ರಕಾರ ಕಾನೂನು ಕ್ರಮ ಕೈಗೊಳ್ಳುವಂತೆ ತಾಲೂಕಿನ ವೈದ್ಯಾಧಿಕಾರಿ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಯಾವುದೇ ಪದವಿ ಕೂಡ ಇರೋದಿಲ್ಲ ಈತನಿಗೆ, ಯಾವುದು ಲೈಸೆನ್ಸ್ ಕೂಡ ಇರೋದಿಲ್ಲ. ಆದ್ರೆ ಇದರ ಬೆನ್ನಲ್ಲಿ ಅಂದ್ರೆ ಇವರ ಹಿಂದೆ ಯಾರು ಬೆಂಬಲ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಹೊರಬಂದಿಲ್ಲ. ಹಾಗೆ ಪೊಲೀಸರು ಕೂಡ ದಾಳಿಯನ್ನ ನಡೆಸಿರ್ತಾರೆ. ತಾಲೂಕು ವೈದ್ಯಾಧಿಕಾರಿ ವಿಶ್ವನಾಥ್ ರೆಡ್ಡಿ, ಎಸ್ಐ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆಸಲಾಗಿರುತ್ತೆ. ಇದಕ್ಕೆ ಕಂಪ್ಲೀಟ್ ಆಗಿ ಬ್ರೇಕ್ ಬೀಳ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಯಾರು ವೈದ್ಯರು ಗೊತ್ತಾಗಲ್ಲ, ಯಾರು ನಕಲಿ ವೈದ್ಯರು ಅಂತ ಗೊತ್ತಾಗಲ್ಲ. ಪಾಪ ಜನರಿಗೆ ಏನ್ ಗೊತ್ತಾಗುತ್ತೆ, ಏನೋ ಸ್ವಲ್ಪ ತೊಂದರೆ ಆದಾಗ, ಸಮಸ್ಯೆ ಆದಾಗ ನಮ್ಮ ಪಾಲಿಗೆ ದೇವ್ರ ತರ ವೈದ್ಯರು ಇದ್ದಾರೆ ಅನ್ನುವಂತಹ ಯೋಚನೆಯಲ್ಲಿ ಅವರು ವೈದ್ಯರ ಹತ್ತಿರ ಬಂದಿರ್ತಾರೆ. ಆದ್ರೆ ಇಂಥವ್ರಿಗೆ ಯಾವುದೇ ಪದವಿ ಕೂಡ ಇರೋದಿಲ್ಲ ಇಲ್ಲಿ. ಹಾಗೆ ಸುಮ್ನೆ ಏನೋ ಒಂದು ಅಂದಾಜ್ ಮೇಲೆ, ಈಗೇನೋ ಶೀತ ಆಯ್ತಾ ಅದಕ್ಕೆ ಒಂದ್ ಮೆಡಿಸಿನ್, ಕೆಮ್ಮ ಆಯ್ತಾ ಅದಕ್ಕೊಂದು ಮೆಡಿಸಿನ್, ಈ ತರ ಒಂದು ಅಂದಾಜ್ ಮೇಲೆ ಇವರು ಕೊಡ್ತಾ ಇದ್ರು ಔಷಧಿಗಳು. ಇಂತಹ ನಕಲಿ ಕ್ಲಿನಿಕ್ ಹಾಗೂ ನಕಲಿ ವೈದ್ಯರ ಹಾವಳಿ ಕಡಿಮೆ ಆಗ್ಬೇಕು ಅನ್ನುವಂತ ಕುರಿತಾಗಿ ಅಮೋಘ್ ಟಿವಿಯಲ್ಲಿ ನಾವು ಸುದ್ದಿಯನ್ನ ಮಾಡಿದ್ವಿ. ಇವತ್ತು ಎಚ್ಚೆತ್ತುಕೊಂಡಂತಹ ಆರೋಗ್ಯ ಇಲಾಖೆ ಹಾಗೂ ಪೊಲೀಸರು ಕೂಡ ದಾಳಿ ನಡೆಸಿದ್ದಾರೆ. ಹೆಸಿ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹರ್ಷವರ್ಧನ್, ನಮ್ಮ ಸ್ಟೋರಿ ಈಗಾಗಲೇ ಈಗ ಇಂಪ್ಯಾಕ್ಟ್ ಕೂಡ ಆಗಿದೆ, ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ, ಹಾಗೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸರು ಕೂಡ ಇಲ್ಲಿ ದಾಳಿ ನಡೆಸಿದ್ದಾರೆ. ಸ್ಥಳಕ್ಕೆ ಬಂದಂತಹ ವೈದ್ಯಾಧಿಕಾರಿ ಏನ್ ಹೇಳಿದ್ರು? ಹೌದು ಸ್ಮಿತಾ, ಏನಂತಂದ್ರೆ ಕಳೆದ 7 ದಿನಗಳ ಹಿಂದೆ ನಮ್ಮ ಅಮೋಘ ಟಿವಿ ಬಿತ್ತರಿಸಿದ ನಕಲಿ ವೈದ್ಯ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಬಿತ್ತರಿಸಿತ್ತು. ಬಿತ್ತರಿಸಿದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶ್ರೀನಿವಾಸಪುರ ತಾಲೂಕಿನ THO ಅಧಿಕಾರಿ ವಿಶ್ವನಾಥ್ ರೆಡ್ಡಿ ಹಾಗೂ ಶ್ರೀನಿವಾಸಪುರ ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ರವಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಇಂದು ನಿನ್ನೆ ಸಂಜೆ ಹೋಗ್ಬಿಟ್ಟು ವೈದ್ಯಾಧಿಕಾರಿಗಳ ವೈದ್ಯ ಕಚೇರಿ ಅನ್ನೋದನ್ನ ಸೀಸ್ ಮಾಡಲಾಯ್ತು. ತದನಂತರ ಸೀಸ್ ಮಾಡಿಬಿಟ್ಟು ಅಲ್ಲಿರುವಂತಹ ಔಷಧಿಗಳಂತ ಕಳಪೆ ಔಷಧಿಗಳನ್ನೆಲ್ಲ ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳ್ಬಿಟ್ಟು ವಿಶ್ವನಾಥ್ ರೆಡ್ಡಿ ಅವರು ಮಾಹಿತಿ ತಿಳಿಸಿದ್ದಾರೆ. ಎಸ್, ಈ ನಕಲಿ ವೈದ್ಯ ಮಧುಸೂದನ್ ಮೇಲೆ ಪ್ರಕರಣ ದಾಖಲಾಗಿದೆಯಾ? ಹೌದು ಸ್ಮಿತ, ಏನಂತಂದ್ರೆ ನಕಲಿ ವೈದ್ಯ ವೈದ್ಯ ಮೇಲೆ ಮಧುಸೂದನ್ ಮೇಲೆ ಪ್ರಕರಣ ದಾಖಲು ಮಾಡ್ತೀರಿ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀರಿ ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿಸಿದ್ದಾರೆ. ಎಸ್, ಓಕೆ ಹರ್ಷವರ್ಧನ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಕೆಪಿಎಂಎ ಆಕ್ಟ್ ಪ್ರಕಾರ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ವೈದ್ಯಾಧಿಕಾರಿ ವಿಶ್ವನಾಥ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಇಂತಹ ವೈದ್ಯರು ಯಾಕೆ ಬೇಕು, ಇಂತಹ ಕ್ಲಿನಿಕ್ ಕೂಡ ಯಾಕೆ ಬೇಕು, ಅದರಲ್ಲೂ ನಮ್ಮ ಕ್ಲಿನಿಕ್ ಅಂತ ಹೆಸರಿನಲ್ಲಿ
ಕ್ಲಿನಿಕ್ ನಡೆಸ್ತಾ ಇದ್ದಂತಹ ನಕಲಿ ವೈದ್ಯ ಮಧುಸೂದನ್ಗೆ ಈಗ ಸರಿಯಾಗಿ ಪಾಠ ಕಲಿಸ್ತಾ ಇದ್ದಾರೆ. ಆದ್ರೆ ಈಗ ಇನ್ನು ಮುಂದೆ ಬರುವಂತಹ ನಕಲಿ ವೈದ್ಯರು ಏನಿರ್ತಾರಲ್ಲ ಅಂತವ್ರಿಗೆ ಬಿಸಿ ಮುಟ್ಟಿಸ್ಬೇಕು. ಈವರೆಗೆ ಈಗೇನು ಇವರು ಬಿಸ್ನೆಸ್ ಅನ್ನ ಇಲ್ಲಿ ಮಾಡ್ತಾ ಇದ್ದಲ್ಲ ನಕಲಿ ವೈದ್ಯ ಮಧುಸೂದನ್, ಇಂಥವ್ರಿಗೆ ಬಿಸಿ ಮುಟ್ಟಿಸಿದ್ರೆ ಮುಂದೆ ಬರುವಂತಹ ನಕಲಿ ವೈದ್ಯರು ಹಾಗೆ ನಕಲಿ ಕ್ಲಿನಿಕ್ ಗಳು ಎಲ್ಲಿ ಬರ್ತಾವಲ್ಲ ಅಲ್ಲಿ ಅವ್ರಿಗೆ ಸ್ವಲ್ಪ ಅವರು ಒಂದು ಹೆಜ್ಜೆ ಇಡಬೇಕು ಅಂತಂದ್ರೆ ಅವರು ಯೋಚನೆ ಮಾಡಬೇಕು, ಅಂತಹ ಪರಿಸ್ಥಿತಿ ಬರಬೇಕು ಅನ್ನುವಂತ ಕುರಿತಾಗಿ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಏನೋ ತಾಲೂಕು ವೈದ್ಯಾಧಿಕಾರಿಗಳು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ನಾವು ಈ ಒಂದು KPMA ಆಕ್ಟ್ ಪ್ರಕಾರ ಕಾನೂನು ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಒಂದೊಂದು ಎಲ್ಲೆಲ್ಲಿ ಮೂಲೆ ಮೂಲೆಯಲ್ಲಿ ಇಂತಹ ಏನು ನಕಲಿ ಕ್ಲಿನಿಕ್ ಗಳು ಏನಿದಾವಲ್ಲ ಇವ್ರು ಯಾವ ಕೂಡ ನಾವು ಬಿಡ್ತಾ ಇಲ್ಲ. ಅಮೋಘ್ ಟಿವಿಯಲ್ಲಿ ಒಂದಾದ್ಮೇಲೆ ಒಂದು ಸುದ್ದಿಯನ್ನ ಬಿತ್ತರಿಸ್ತಾನೆ ಇದೀವಿ. ಹಾಗೆ ಇನ್ನೂ ಕೂಡ ಇದಾವೆ, ಅವು ಇನ್ನೂ ನಮ್ಮ ಕಣ್ಣಿಗೂ ಕೂಡ ಕಾಣ್ತಾ ಇಲ್ಲ. ಅಮೋಘ್ ಟಿವಿ ಇದರ ಬೆನ್ನಿಂದೆ ನಿಂತು ಇದು ಪ್ರತಿಯೊಂದು ಕೂಡ ಹುಡುಕ್ತಾ ಇದೆ. ಎಲ್ಲೆಲ್ಲಿ ನಕಲಿ ಕ್ಲಿನಿಕ್ ಇದಾವೆ, ಎಲ್ಲೆಲ್ಲಿ ನಕಲಿ ಡಾಕ್ಟರ್ಸ್ ಗಳ ಹಾವಳಿ ಹೆಚ್ಚಾಗ್ತಾ ಇದೆ, ಎಲ್ಲ ಕೂಡ ಬಯಲು ಮಾಡುತ್ತೆ. ಶೀಘ್ರದಲ್ಲಿಯೇ ಇದೆ ಅದು.